ಅಂಕಲಿ ಭಾರತ ದೇಶಕ್ಕೆ ಸೀಮಿತವಾಗಿದ್ದ ಯೋಗ ವಿದ್ಯೆಯನ್ನು ವಿಶ್ವಕ್ಕೆ ಪರಿಚಯಿಸಿದವರು ಪ್ರಧಾನಿ ನರೇಂದ್ರ ಮೋದಿ ಅವರು. ಯೋಗಶಾಸ್ತ್ರ ಸ್ವದೇಶಿಯಾದ ವಿದ್ಯೆಯಾಗಿದೆ. ಜಾಗತಿಕ ವಿಶ್ವಶಾಂತಿಗಾಗಿ ಯೋಗ ದಿನಾಚರಣೆ ಆಚರಣೆಗೆ ಬಂದಿದೆ ಎಂದು ಮಾಜಿ ಸದಸ್ಯ ಹಾಗೂ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಹೇಳಿದರು. ಅವರಿಂದು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿರುವ ಕೆಎಲ್ಇ ಶಿಕ್ಷಣ ಸಂಸ್ಥೆಯ ಅಂಗಸಂಸ್ಥೆಯ ಸಹಯೋಗದಲ್ಲಿ ವಸುದೈವ ಕುಟುಂಬಕಂ ಹಾಗೂ ಪ್ರತಿ ಮನೆ ಮನೆ ಅಂಗಳದಲ್ಲಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ ಏರ್ಪಡಿಸಲಾದ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜೂನ್ 21ನ್ನು ವಿಶ್ವ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಇಂದು ಯೋಗದ ಮಹತ್ವ ಹಾಗೂ ಅದನ್ನು ದಿನಂಪ್ರತಿ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದಾಗುವ ಪ್ರಯೋಜನಗಳ ಕುರಿತು ಅರಿವು ಮೂಡಿಸಲಾಗುತ್ತಿದೆ. ಜಗತ್ತಿನ 272 ರಾಷ್ಟ್ರಗಳು ಇಂದು ಯೋಗ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿರುವುದು ರಾಷ್ಟ್ರಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ರೋಗಮುಕ್ತ ಬದುಕಿಗೆ ಯೋಗ ಸಹಕಾರಿ. ಜಿಲ್ಲೆಯಲ್ಲಿ ಸಾಕಷ್ಟು ಜನಯೋಗ ಗುರುಗಳಿದ್ದಾರೆ. ಅವರಿಗೆ ಯೋಗದಿಂದ ಏನೆಲ್ಲ ಅನುಕೂಲತೆಗಳಿವೆ ಎಂದು ಗೊತ್ತಿದ್ದು ಅದನ್ನು ಯೋಗಾಸಕ್ತರಿಗೆ ದಿನಂಪ್ರತಿ ಕಲಿಸುತ್ತಾರೆ. ದಿನನಿತ್ಯ ಪ್ರತಿಯೊಬ್ಬರು ಲವಲವಿಕೆಯಿಂದ ಉತ್ಸಾಹದಿಂದ ಕಾರ್ಯನಿರ್ವಹಿಸಲು ಯೋಗ ಪ್ರಮುಖ ಪಾತ್ರ ವಹಿಸುತ್ತದೆ. ಇದಕ್ಕೆ ಉತ್ತಮ ಉದಾಹರಣೆ ಪ್ರಧಾನಿ ನರೇಂದ್ರ ಮೋದಿ ಎಂದು ಹೇಳಿದರು. ಆರೋಗ್ಯ ನಾವು ಲಕ್ಷ್ಯ ಇಲ್ಲ, ಮೊದಲೆಲ್ಲ ಚಿಕ್ಕವರಿದ್ದಾಗ ನಾವು ಓಡಾಟ ಹಾಡೋದು ಅಥವಾ ಓಡಾಡೋದು ಈಸೋದು ಇಲ್ಲಿ ಅನ್ಕ ಹೊಳೆ ಇತ್ತು ಹೊಳೆಯಾಗಿ ಈಸಾಡೋದು ಇದೆಲ್ಲ ಮಾಡ್ತಿದ್ದೆವು. ಈಗ ನಿಮಗೆ ಟೈಮ್ ಇಲ್ಲ, ಯಾಕಂದರೆ ಟಿ ವಿ ಕೈಯೊಳಗೆ ಮೊಬೈಲ್ ನೋಡ್ರಿ, ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತದೆ ಇಷ್ಟು ವಯಸ್ಸು ಸಣ್ಣ ವಯಸ್ಸದೊಳಗೆ ನೀವು ಹೆಂಗಿದ್ರಿ, ಸಣ್ಣ ವಯಸ್ಸದೊಳಗೆ ಹೆಂಗೆ ಚರ್ಚರಿತಿರ್ಬೇಕು ವಿದ್ಯಾರ್ಥಿ ವಿದ್ಯಾರ್ಥಿನಿ ಅಂತ. ಆದ್ರೆ ನಿಮಗೆ ಟೈಮ್ ಇಲ್ಲ, ಯೋಗ್ಯವಾದ ಆರೋಗ್ಯ ಊಟ ಮಾಡೋದಿಲ್ಲ, ಯೋಗ್ಯವಾದ ಮನುಷ್ಯಗೆ ಏನೇನು ಬೇಕಾಗ್ಯದ ಸಂಪೂರ್ಣ ಊಟ. ಸಂಪೂರ್ಣ ಊಟ ಅಂದರೆ ಹೆಚ್ಚು ಊಟ ಮಾಡೋದಲ್ಲ, ಪ್ರೋಟೀನು, ಥರ ಥರದ ಕಾಯಿಪಲ್ಯಗಳು, ಹಸಿರು ಕಾಯಿಪಲ್ಯ ಇವತ್ತೆಲ್ಲಿ ಸಿಗು ಮಾಡ್ತೇವೆ, ಮಾಡೋದೇ ಇಲ್ಲ. ಅದಕ್ಕೆ ಅದರೊಳಗೆ ಈಗ ನಾವು ಭಾಳಷ್ಟು ಎಲ್ಲ ಶಾಲೆ ಕಾಲೇಜುಗಳಿಗೆ ಈ ಸ್ಕೂಟ್ರದ್ದು ಹಾವಳಿ ಹೆಚ್ಚಾಗಿದೆ. ಅದಕ್ಕೆ ನಾವು ಕ್ಯಾಂಪಸ್ನಾಗ ಈಗ ಸ್ಕೂಟ್ರ್ ಕಾರುಗಳು ಅಲಾವ್ ಮಾಡೋಂಗಿಲ್ಲ. ಆದರೆ ಅವ್ರ ತಂದೆ ತಾಯಿ ಬಂದು ನಮಗೆ ಅಟ್ಲೀಸ್ಟ್ ಸೈಕಲ್ ಏರಿ ಬರಲಿ ಅಂತ. ಇವು ಸೈಕಲ್ ಏರಿ ಹೊಡೆಯೋದು ಇವತ್ತು ತಕ್ಕತ್ರೆ ವಿದ್ಯಾರ್ಥಿಗಳಿಗೆ ಉಳಿದಿಲ್ಲ, ಆಟ ಪಾಠದೊಳಗೆ ಅನ್ಕ ಪೂರ್ಣ ಅವರಿಗೆ ಇಂಟ್ರೆಸ್ಟ್ ಉಳಿದಿಲ್ಲ. ಅದಕ್ಕೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ನ್ಯೂಯಾರ್ಕ್ನಾಗ ಮಾಡ್ತಾ ಇದ್ದಾರೆ. ಅವರು ನ್ಯೂಯಾರ್ಕ್ನಲ್ಲಿ ಇಡೀ ಜಗತ್ತಿಗೆ ಶ್ರೀಮಂತ ರಾಷ್ಟ್ರ ಅದರ ಅಧ್ಯಕ್ಷ, ಅವ್ರಿಗೆ ಯೋಗ ಕಲಿಸ್ತಾ ಇದ್ದಾರೆ ಇಲ್ಲಿ ನ್ಯೂಯಾರ್ಕ್ನಾಗ. ನೋಡ್ರಿ, ನಮ್ಮಲ್ಲಿ ಹುಟ್ಟಿ ನಮ್ಮಲ್ಲಿ ಯೋಗ ಬೆಳೆದದ್ದು ಇವತ್ತೇನಾಗಿದೆ ಅದನ್ನು ಮರೆತು ಬಿಟ್ಟಿದ್ದೀವಿ. ಅದಕ್ಕೆ ಈಗ ಯೋಗ ಇದನ್ನು ಪ್ರಾರಂಭ ಮಾಡಿದ್ದಾರೆ ಮೋದಿಯವರು. ರಾಮದೇವ್ ರಾಮದೇವ್ ಮಹಾರಾಜ್ರಂಥ ಜನ ಸುಮಾರು ಜನ ಇವತ್ತು ತಯಾರಾಗಿದ್ದಾರೆ. ರಾಮದೇವ್ ಮಾಮಾ ರಾಮದೇವ್ ಹೇಳ್ತಾ ಇದ್ರು, ಅವರು ನಾನು ಯೋಗ ಶುರು ಮಾಡಿಲ್ಲ, ಅದನ್ನು ಮತ್ತೊಮ್ಮೆ ಪುನರ್ಜನ್ಮ ಮಾಡಿದ್ದೀನಿ ಅಂತ ಹೇಳ್ತಾರ. ಅಂತ ಇವತ್ತು ನಮ್ಮ ದೇಶದೊಳಗೆ ಆಗ್ಯದ. ಈಗ ಅಂತಾರಾಷ್ಟ್ರೀಯ ಬೇರೆ ರಾಜ್ಯದೊಳಗೆ ಈಗ ಯೋಗ ನಮ್ಗಿಂತ ಹೆಚ್ಚು ಮಾಡಕದಾರ ಜನ. ಯೋಗ ಕ್ಲಾಸ್ಗಳು ದುಡ್ಡು ಕೊಟ್ಟು ಎಷ್ಟೆಷ್ಟೋ ದುಡ್ಡು ಕೊಟ್ಟು ಕಲಿತಾ ಇದ್ದಾರೆ. ಇಲ್ಲಿ ಪುಕ್ಕಟ್ಟು ಕಲ್ಸೋರು ಇದಾರೆ, ನೀವು ಕಲಿಯಾಗ್ತಾ ಇರಲ್ಲ. ಇಂದು ಜರುಗಿದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮಕ್ಕೆ ಪ್ರಾಚಾರ್ಯರಾದ ಆರ್ ಸಿ ಪಾಟೀಲ್, ಎ ಕೆ ಪಾಟೀಲ್, ಜ್ಯೋತಿ ತಮ್ಮೇಗೌಡ, ಎನ್ ಎಸ್ ಹಿರೇಮಠ, ಎ ಬಿ ಶಿಂದೆ, ಪಿ ಡಿ ನೈಟ್, ಪಿ ಎನ್ ತಳವಾರ್, ಎಸ್ ಎಸ್ ನಿಡುಗುಂದೆ, ರೇಖಾ ರಾಯಮಾನಿ, ಅಂಕಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸುರೇಶ್ ಪಾಟೀಲ್, ತುಕಾರಾಮ್ ಪಾಟೀಲ್, ಸ್ಥಳೀಯ ಆಡಳಿತ ಮಂಡಳಿಯ ಸದಸ್ಯರಾದ ಕುಮಾರ್ ಪಾಟೀಲ್, ಪಿಂಟು ಹಿರೇಕುರವರ ಹಾಗೂ ಇನ್ನಿತರರು ಹಾಜರಿದ್ದರು. ಸಂಸ್ಥೆ ನಮ್ಮೆಲ್ಲರೂ ಕೂಡ ಆಶ್ರಯ ಆನಂದ ಉತ್ಸವವನ್ನು ಕೊಡ್ತಾ ಇದೆ. ಹೀಗಿದ್ದಾಗ ಈ ಕಾರ್ಯ ನೀವೆಲ್ಲರೂ ಕೂಡ ಓದುವಂಥ ಒಂದು ಈ ಅಂಗಳ ಬಹಳಷ್ಟು ಆನಂದ ಕೊಡುವಂಥದ್ದು. ಈ ಅಂಗಳದಿಂದನೇ ಭಾರತದ ಉನ್ನತ ಸ್ಥಾನದಲ್ಲಿ ಅನೇಕ ಜನ ಹೋಗಿದ್ದಾರೆ. ಹೀಗಿದ್ದಾಗ ಕೆಎಲ್ಇ ನಮ್ಮೆಲ್ಲರೂ ಕೂಡ ಒಂದು ವಿದ್ಯೆಯನ್ನು ಕೊಡ್ತಾ ಇದೆ. ಕಾರ್ಯ ಈ ಕೆಎಲ್ಇ ಸಂಸ್ಥೆಯಿಂದ ಆಗ್ತಾ ಇದೆ. ನಾನೇ ಅದಕ್ಕೂ ಕೂಡ ಋಣಿಯಾಗಿ ಇವತ್ತು ಅವರು ಕೊಟ್ಟಿರುವಂಥ ಒಂದು ವಿದ್ಯಾಭ್ಯಾಸದಿಂದನೇ ನಾವು ನಿಮ್ಗೆ ಕೊಡ್ತಾ ಇರುವಂತಹ ವಿದ್ಯಾಭ್ಯಾಸ. ಅದಕ್ಕೆ ಕೊಟ್ಟಿದ್ದನ್ನ ಇಲ್ಲೇ ಕೊಡುವಂತ ಒಂದು ಕಾರ್ಯ ಇವತ್ತು ಆಗ್ತಾ ಇದೆ. ಅದಕ್ಕೆ ನನಗೆ ಬಹಳಷ್ಟು ಧನ್ಯವಾದಗಳನ್ನು ಹೇಳುವಂತ ಒಂದು ಕಾರ್ಯ. ಎರಡು ಮಾತುಗಳನ್ನ ಹೇಳಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟದಕ್ಕೆ ಎಲ್ಲರೂ ಕೂಡ ಧನ್ಯವಾದ ಹೇಳ್ತಾರೆ.